ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಾನು ನಿಮಗೆ ಮತ್ತೊಂದು ನೀತಿ ಕಥೆಯನ್ನು ಹೇಳ್ತೀನಿ. ನಾನು ಹೇಳುವ ಈ ಕಥೆಯನ್ನ ನೀವು ಕೇಳ್ತಾ ಕೇಳ್ತಾ ಕಣ್ಮುಚ್ಚಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ಒಂದು ಸರಿ ಒಂದು ಸಿಂಹದ ಕಾಲ್ಗೆ ದೊಡ್ಡದಾಗಿರುವಂಥ ದಪ್ಪಗಿರುವಂಥ ಒಂದು ಮುಳ್ಳು ಚುಚ್ಚಿಕೊಂಡು ತುಂಬ ನೋವು ಕೊಡ್ತಿರುತ್ತೆ. ಸಿಂಹ ಆ ಮುಳ್ಳನ್ನು ತನ್ನ ಹಲ್ಲಿಂದ ಕೀಳೋಕ್ಕೆ ತುಂಬ ಪ್ರಯತ್ನಿಸ್ತಿರುತ್ತೆ. ಆದರೆ ಆ ಮುಳ್ಳು ಮಾತ್ರ ಹೊರಗೆ ಬರ್ತಿರಲಿಲ್ಲ. ಅದು ಕುಣ್ತಾ ಕುಣ್ತಾ ಒಬ್ಬ ಕುರುಬನ ಹತ್ರ ಬರುತ್ತೆ. ತನ್ನ ಹತ್ತಿರಕ್ಕೆ ಬಂದಂಥ ಸಿಂಹನ ನೋಡಿ ಕುರುಬ ತುಂಬ ಹೆದರ್ಕೋತಾನೆ. ನಂತರ ಆತ ಹೆದರಿಕೆಯಿಂದ ಓಡೋಕ್ಕೂ ಪ್ರಯತ್ನಿಸ್ತಾನೆ. ಆದರೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ಎರಡು ಹೆಜ್ಜೆ ಇಡೋಷ್ಟರಲ್ಲಿ ಅದು ನನ್ನನ್ನು ಹಿಡ್ಕೊಳ್ಳುತ್ತೆ ಅಂತ. ನಂತರ ಆತ ಮರ ಹತ್ತಿ ತಪ್ಪಿಸ್ಕೊಳ್ಳೋಣ ಅಂದರೆ ಹತ್ತಿರದಲ್ಲಿ ಯಾವ ಮರ ಕೂಡ ಇರಲಿಲ್ಲ. ಈಗ ಅವನಿಗೆ ಬೇರೆ ಏನೂ ಉಪಾಯ ಇಲ್ಲದೆ ಅವನು ಅಲ್ಲೇ ನಿಂತ್ಕೋತಾನೆ. ಆದರೆ ಸಿಂಹ ಗರ್ಜಿಸ್ಲೂ ಇಲ್ಲ, ಗುರುಗುಟ್ಲೂ ಇಲ್ಲ. ಅದು ಕುರುಬನ ಮುಂದೆ ಬಂದು ಕುಳಿತುಕೊಳ್ಳುತ್ತೆ, ತನ್ನ ಕಾಲನ್ನು ಅವನ ಮುಂದೆ ತೋರಿಸುತ್ತೆ. ಸಿಂಹ ಅವನಿಂದ ಸಹಾಯವನ್ನು ಕೇಳ್ತಿರೋದು ಅವನಿಗೆ ಗೊತ್ತಾಗುತ್ತೆ. ಅವನು ಸಿಂಹದ ಕಾಲ್ಗೆ ಚುಚ್ಚಿಕೊಂಡಿದ್ದಂಥ ಮುಳ್ಳನ್ನು ತೆಗಿತಾನೆ. ನಂತರ ಮುಳ್ಳನ್ನು ತೆಗೆದ ಮೇಲೆ ಸಿಂಹ ಬಂದ ಹಾಗೆ ಕಾಡಿನ ಕಡೆಗೆ ಹೊರಟು ಹೋಗುತ್ತೆ. ಇದಾದ ಕೆಲವು ದಿನಗಳ ನಂತರ ಆ ಊರಿನ ರಾಜನ ಮನೆಯಲ್ಲಿ ಒಂದು ಕಳ್ಳತನವಾಗುತ್ತೆ. ಕೆಲವರು ಕುರುಬನ ದ್ವೇಷ ಮಾಡುವಂಥವರು ರಾಜನ ಮುಂದೆ ಕುರುಬನ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸ್ತಾರೆ. ಅವನೇ ರಾಜನ ಮನೆಯಲ್ಲಿ ಕಳ್ಳತನ ಮಾಡಿದ್ದಾನೆ ಅಂತ ಕೂಡ ಹೇಳ್ತಾರೆ. ಕುರುಬನನ್ನು ಸೆರೆ ಹಿಡಿತಾರೆ. ಅವನ ಮನೆಯಲ್ಲಿ ಕಳ್ಳತನದ ಯಾವ ವಸ್ತು ಕೂಡ ಸಿಕ್ಕಲಿಲ್ಲ. ಕುರುಬನೇ ಕದ್ದಂತಹ ವಸ್ತುಗಳನ್ನು ಮುಚ್ಚಿಟ್ಟಿದ್ದಾನೆ ಅಂತ ರಾಜ ತಿಳಿಸ್ತಾನೆ. ನಂತರ ರಾಜ ಅವನನ್ನು ಜೀವಂತವಾಗಿ ಸಿಂಹದ ಎದುರಿಗೆ ಬಿಡಬೇಕು ಅಂತ ಆಜ್ಞೆ ಮಾಡ್ತಾನೆ. ಆದರೆ ಕುರುಬನ ಅದೃಷ್ಟನೋ ಏನೋ ಗೊತ್ತಿಲ್ಲ, ಅಲ್ಲಿ ಕುರುಬ ಮುಳ್ಳು ತೆಗೆದಿದ್ದಂಥ ಸಿಂಹವನ್ನೇ ಹಿಡಿದು ತಂದಿರ್ತಾರೆ. ಕುರುಬನನ್ನು ಸಿಂಹದ ಎದುರಿಗೆ ಬಿಟ್ಟಾಗ ಸಿಂಹ ಅವನನ್ನು ಗುರುತಿಸುತ್ತೆ. ಅದು ಆ ಕುರುಬನ ಹತ್ರ ಬಂದು ಕುಳಿತುಕೊಂಡು ನಾಯಿಯಂತೆ ಬಾಲ ಅಲ್ಲಾಡಿಸುತ್ತೆ. ಇದನ್ನು ನೋಡಿದಂಥ ರಾಜನಿಗೆ ಬಹಳ ಆಶ್ಚರ್ಯವಾಗುತ್ತೆ. ವಿಚಾರಿಸಿದಾಗ ಅದು ಉಪಕಾರ ಮಾಡಿದ ಕುರುಬನಿಗೆ ಸಿಂಹ ಕೃತಜ್ಞತೆ ತೋರಿಸ್ತಿದೆ ಅನ್ನೋದು ರಾಜನಿಗೆ ಗೊತ್ತಾಗಿ ಅವನು ಕುರುಬನನ್ನು ಬಿಡುಗಡೆ ಮಾಡ್ತಾನೆ. ಸಿಂಹದಂಥ ಭಯಂಕರ ಕ್ರೂರ ಪ್ರಾಣಿ ಕೂಡ ತನಗೆ ಮಾಡಿದ ಉಪಕಾರವನ್ನು ಮರೆಯೋದಿಲ್ಲ. ಆದರೆ ನಾವು ಮನುಷ್ಯರಾಗಿ ಹುಟ್ಟಿ ಮಾಡಿದ ಉಪಕಾರವನ್ನು ಸ್ಮರಿಸದೆ ಹೋದರೆ ನಾವುಗಳು ಪ್ರಾಣಿಗಳಿಗಿಂತ ಕೀಳಾಗಿಬಿಡ್ತೀವಿ ಅಲ್ವಾ? ಇಲ್ಲಿಗೆ ಈ ಒಂದು ಕತೆ ಮುಗಿಯುತ್ತೆ. ಕತೆಯಲ್ಲಿ ತಿಳ್ಕೊಳ್ಳೋಕ್ಕೂ ಕೂಡ ತುಂಬಾ ಇದೆ. ಮೊದಲನೇದಾಗಿ ನಾವು ತಿಳ್ಕೋಬೇಕಾಗಿರೋದು ಕಷ್ಟದಲ್ಲಿದ್ದವ್ರಿಗೆ ನಮ್ಮ ಕೈಲಾಗುವಷ್ಟು ಉಪಕಾರ ಮಾಡಬೇಕು ಅನ್ನೋದು. ಎರಡನೇದು, ನಮಗೆ ಯಾರು ಉಪಕಾರ ಮಾಡಿದ್ದನ್ನು ನಾವು ಮರೆತರೆ ನಾವುಗಳು ಪ್ರಾಣಿಗಿಂತಲೂ ಕೂಡ ಕೀಳು ಅನ್ನೋದು. ನಮ್ಮ ಜೀವನದಲ್ಲೂ ಸಹ ನಾವು ಮಾಡಿರೋವಂಥ ಉಪಕಾರ ಅಥವಾ ಮುಂದೆ ಮಾಡುವಂಥ ಉಪಕಾರ ಯಾವತ್ತಾದರೂ ಸರಿ ಅದು ಇನ್ನೊಂದು ದಾರಿಯಲ್ಲಿ ನಮಗೆ ಸಹಾಯ ಮಾಡುತ್ತೆ. ಉಪಕಾರ ಮಾಡಬೇಕಾದ್ರೆ ಏನನ್ನು ಕೂಡ ಬಯಸದೆ ಉಪಕಾರ ಮಾಡಬೇಕು. ಒಟ್ಟಿನಲ್ಲಿ ನಮ್ಮ ಜೀವನದಲ್ಲಂತೂ ನಾವು ಯಾರಿಗಾದರೂ ಸಹಾಯ ಮಾಡಿದರೂ ಬೇಕಾದರೂ ಮರೆತು ಬಿಡೋಣ. ಆದರೆ ನಮ್ಗೆ ಯಾರಾದರೂ ಸಹಾಯ ಮಾಡಿದರೆ ಖಂಡಿತವಾಗ್ಲೂ ನಾವು ಅದನ್ನು ಮರಿಬಾರ್ದು. ಮರೆತರೆ ಗೊತ್ತಲ್ಲ, ಪ್ರಾಣಿಗಿಂತ ಕೂಡ ಕೀಳಾಗಿಬಿಡ್ತೀವಿ. ಯಾರೇ ಆಗಿರಲಿ, ಏನೇ ಮಾಡಿರಲಿ, ಯಾರಾದರೂ ಕಷ್ಟದಲ್ಲಿದ್ದಾಗ ಅವ್ರಿಗೆ ನಮ್ಮ ಕೈಲಾಗುವಷ್ಟು ಸಹಾಯನ ಮಾಡಬೇಕು. ನಾವು ಮಾಡುವಂಥ ಸಹಾಯ ಅವ್ರಿಗೆ ಒಳ್ಳೆ ರೀತಿಯಲ್ಲೇ ಆಗಿರಬೇಕು. ಕೆಟ್ಟ ಆಲೋಚನೆಗಳಿಗೆ ಯಾವತ್ತೂ ಕೂಡ ಸಹಾಯ ಮಾಡಬಾರ್ದು, ಇದು ಕೂಡ ನೆನಪಿರಬೇಕು. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ಒಂದು ಕಥೆಯಿಂದ ಹಾಗೆ ನನ್ನ ಮಾತಿನಿಂದ ಒಂದು ಒಳ್ಳೆಯ ಸಂದೇಶ ಸಿಕ್ಕಿದೆ ನಾನು ಭಾವಿಸ್ತೀನಿ. ಹಾಗಾಗಿದ್ದಲ್ಲಿ ಈ ಒಂದು ಪಾಡ್ಕಾಸ್ಟನ್ನು ನಿಮ್ಮ ಆತ್ಮೀಯರ ಜೊತೆಗೂ ಕೂಡ ನೀವು ಶೇರ್ ಮಾಡಿ. ಮತ್ತು ನಾನು ನಿಮ್ಮ ಮುಂದಿನ ಪಾಡ್ಕಾಸ್ಟ್ ಒಂದರಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಪ್ರತಿಯೊಬ್ಬರು ಕೂಡ ಸುರಕ್ಷಿತವಾಗಿರಿ, ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನ ಕೂಡ ಪ್ರೀತಿಸಿ. ಹಾಗೆ ಉಪಕಾರ ಮಾಡಿದವ್ರನ್ನ ಯಾವತ್ತೂ ಕೂಡ ಮರಿಬೇಡಿ. ಸದ್ಯಕ್ಕೆ ನೀವೆಲ್ಲರೂ ಈಗ ಕಣ್ಮುಚ್ಚಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ಗುಡ್ ನೈಟ್.